ಬಂಧುಗಳೇ ನಮಸ್ಕಾರ. ಇವತ್ತು ಬಹಳ ಜನಗಳ ಅಪೇಕ್ಷೆ ಮೇರೆಗೆ ನನ್ನ ತುಂಬ ಜನ ಕೇಳ್ತಾ ಇರ್ತಾರೆ, ಸಿಂಪಲ್ಲಾಗಿ ಒಂದು ಪ್ಲೈನ್ ಪಲಾವ್, ಕಲರು ಅಷ್ಟೇ, ವೈಟ್ ಕಲರ್ ಇರುತ್ತೆ, ಬಹಳ ಸುಲಭವಾಗಿ ಬೆಳಗ್ಗೆ ಮಕ್ಕಳಿಗಿನ್ನ ತಿಂಡಿ ಕಳಿಸೋದಕ್ಕೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಸಂಜೆ ಯಾರ ಗೆಸ್ಟ್ಗಳು ಬಂದರೆ ಮಾಡ್ಕೋಬೋದು, ಮಧ್ಯಾಹ್ನ ಗೆಸ್ಟ್ ಬಂದರೆ ಮಾಡ್ಕೋಬೋದು, ರಾತ್ರಿ ಬೇಕಾದರೆ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಇವತ್ತಷ್ಟೇ ತೋರಿಸ್ತಾ ಇದ್ದೀನಿ, ಇವತ್ತೊಂದು 4 ಜನ ಊಟ ಮಾಡೋಷ್ಟು, 2 ಗ್ಲಾಸ್ ಅಕ್ಕಿ, 4 ಗ್ಲಾಸ್ ನೀರು. ನೋಡಿ, ಇವತ್ತು 1/2 ಕೆ ಜಿ ರೈಸ್ಗೆ ಪ್ಲೈನ್ ಪಲಾವ್ ಮಾಡ್ತಾ ಇದ್ದೀನಿ. ಅದನ್ನು 1/2 ಗಂಟೆ ನೆನೆಸಿಟ್ಕೊಳ್ಳಿ. ಒಂದು 3-4 ಸ್ಪೂನು ಎಣ್ಣೆ ಹಾಕಿ, ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ತುಪ್ಪ ಹಾಕೋಣ, ಒಂದು 2 ಸ್ಪೂನಷ್ಟು ತುಪ್ಪ. ನವಿಲು ಕೋಸು 1 ಕಪ್ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ 4-5, ಗೋಡಂಬಿ 1-10 ಪೀಸ್ ಹಾಕಿದ್ದೀನಿ, ಅದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಬೋದು. ಈರುಳ್ಳಿ 1 ಕಪ್, 1 ಕ್ಯಾರೆಟ್, 1 ಕಪ್ ಬೀನ್ಸ್, ಪಲಾವ್ ಎಲೆ ನೋಡಿ ಇಷ್ಟು ಪಲಾವ್ ಎಲೆ ಹಾಕ್ಕೊಳ್ಳಿ. ಇದು ಈರುಳ್ಳಿ ಜೊತೆನು ಫ್ರೈ ಮಾಡ್ಕೋಬೋದು, ಫಸ್ಟ್ ಈರುಳ್ಳಿ ಫ್ರೈ ಮಾಡಿ ಆಮೇಲೆ ಬೇಕಾದ್ರೆ ಹಾಕ್ಬೋದು, ಇಲ್ಲ ಒಟ್ಟಿಗೆ ಹಾಕಿದ್ರೆ ಎಲ್ಲ ಫ್ರೈ ಆಗೋದ್ರಿಂದ ನಾವು ಒಟ್ಟಿಗೆನೂ ಬೇಕಾದ್ರೆ ಹಾಕ್ಬೋದು. ಈಗ ಮಸಾಲೆಗೆ ಏನೇನು ಹಾಕಬೇಕು ಅಂತ ಮಿಕ್ಸಿಗೆ ಹೇಳ್ತೀನಿ ನಾನು. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, 1/2 ಕಾಯಿಗಿಂತ ಸ್ವಲ್ಪ ಕಮ್ಮಿ, ತುಂಬ ಕಾಯಿ ಹಾಕಬೇಡಿ, ತುಂಬ ಕಾಯಿ ಹಾಕಿದ್ರೂ ತುಂಬ ಮಸಾಲೆ ಅನಿಸುತ್ತೆ. 1/2 ಚಮಚ ಇದಕ್ಕೆ ಕಾಳುಮೆಣಸು, ಕಸ್ತೂರಿ ಮೇಥಿ 1/2 ಚಮಚ, ಲವಂಗ, ಸೋಂಪು 1/2 ಚಮಚ, 1-2 ಇಂಚು ಚಕ್ಕೆ ಹಾಕಿದ್ದೀನಿ, ಜೀರಿಗೆ 1/2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದನ್ನು ಒಂದ್ಸಲ ರಫ್ ಆಗಿ ಮಿಕ್ಸಿ ಮಾಡ್ಕೊಬೋದು. ತುಂಬ ನೈಸಾಗಿ ರುಬ್ಬಿಟ್ರೆ ನಿಮಗೆ ಮಸಾಲೆ ಮೊಕ್ಕಕ್ಕೆ ಕೊಡ್ದಂಗೆ. ಆಮೇಲೆ ಅನ್ನದ ಜೊತೆ ಬಿಡಿಬಿಡಿಯಾಗಿ ಚಿಕನ್ ಅಕ್ಕಿ ಜೊತೆ ಅನ್ನದ ಜೊತೆ, ಹಾಗಾಗಿ ರಫ್ ಆಗಿ ರುಬ್ಬಿಸ್ಕೊಳ್ಳಿ, ತುಂಬ ನೈಸ್ ಬೇಡ. ನೋಡಿ ಈ ಥರ ತರ್ತರಿಯಾಗಿ ರುಬ್ಬ, ನಾನು ನೀರೇನು ಹಾಕಿಲ್ಲ, ಹಾಗೆ ರುಬ್ಕೊಂಡೆ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, 1 ಸ್ಪೂನ್ ಜಾಸ್ತಿ ಬೇಡ, ಅದು ರುಬ್ಬಿದ ಮಸಾಲೆಯನ್ನು ಹಾಕಿ. ನೋಡಿ ಇದಕ್ಕೆ ನಾನು ಕಲರು ಬರಬೇಕು ಅಂತ ಅಂದರೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲಾದರೂ ಇದ್ರ ಜೊತೆಗೆ ಹಾಕಿ ರುಬ್ಕೊಂಡ್ರೆ ನಿಮಗೆ ಒಳ್ಳೆ ಹಸಿರು ಕಲರಾಗಿ ಚೆನ್ನಾಗಿ ಬರುತ್ತೆ. ಬಟ್ ಇವತ್ತು ಏನು ಕಲರ್ ಬರಬಾರ್ದು ಪ್ಲೈನ್ ಪಲಾವ್ ಅಂತ ಅಂದ್ಬಿಟ್ಟು ನಾನು ಏನು ಹಾಕಿಲ್ಲ, ಕೊತ್ತಂಬರಿ ಸೊಪ್ಪಿನ ಬದಲು ಧನಿಯಾ ಪೌಡ್ರ್ ಹಾಕಿ. ಇದಕ್ಕೆ ನೋಡಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, 4 ಗ್ಲಾಸ್ ನೀರು, ನೀವು ಯಾವ ಲೋಟ ತಗೋತೀರೋ ಅದೇ ಲೋಟದಲ್ಲಿ 4 ಲೋಟ ನೀರು. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ, ಟೊಮೆಟೊ 1 ಟೊಮೆಟೊ ಸಾಕು, ಟೊಮೆಟೊ ಫ್ರೈ ಮಾಡೋಕ್ಕೆ ಬೇಕಾದರೂ ಹಾಕ್ಬೋದು, ಯಾಕೆಂದರೆ ಹೇಗಿತ್ತು ಬೇಯಿತ್ತಲ್ಲ. 1/2 ಕೆ ಜಿ ಅಕ್ಕಿ ಹಾಕ್ತೀನಿ, ಅಂದರೆ 2 ಗ್ಲಾಸ್ ಅಕ್ಕಿ. ನೋಡಿ ನಿಮ್ಮಲ್ಲಿ ಯಾವ ಅಕ್ಕಿ ಇದೆಯೋ, ಸೊಸೈಟಿ ಅಕ್ಕಿನಲ್ಲೂ ಪಲಾವ್ ಮಾಡ್ಬೋದು, ಮಾಮೂಲಿ ಸೋನಾ ಮಸೂರಿನಲ್ಲೂ ಪಲಾವ್ ಮಾಡ್ಬೋದು, ಹಾಸನ ಕಡೆ ರಾಜಮುಡಿ ಅಕ್ಕಿ ಅಂತ ಸಿಗುತ್ತೆ ಅದರಲ್ಲೂ ಪಲಾವ್ ಮಾಡ್ಬೋದು. ನೋಡಿ 1 ಚಮಚ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸೇರ್ ಹಾಕಿದ್ರೆ 1 ಬಸ್ಟು, 1/2 ಸೇರ್ಗೆ 1/2 ಬಸ್ಟು. ಒಂದ್ಸಲ ಕುಕ್ಕರ್ ಮುಚ್ಚಲ ಹಾಕೋದಕ್ಕೆ ಮುಂಚೆ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಬಿಟ್ಟು ಇದು 2 ವಿಷಲ್ ಸಾಕು, ಜಾಸ್ತಿ ಬೇಡ, ಸಣ್ಣ ಫ್ಲೇಮ್ನಲ್ಲಿ ನೀವು ಪಲಾವ್ಗೆ ಇಟ್ಕೊಳ್ಳಿ. ನೋಡಿ ಆ ರೀತಿ ಜಾಸ್ತಿ ಇಟ್ಟರೆ ಖಂಡಿತ ಸೀದೋಗುತ್ತೆ, ಹಾಗಾಗಿ ಫುಲ್ ಚಿಕ್ಕದಾಗಿಟ್ಕೊಳ್ಳಿ. 2 ವಿಷಲ್ ಆಗಿದೆ, ಆಫ್ ಮಾಡಿ ಇಟ್ಟಿದ್ದೀನಿ, 2 ವಿಷಲ್ ಆಗಿದೆ, ಕುಕ್ಕರ್ ಆರಿದ್ಮೇಲೆ ವೇಯ್ಟ್ ತೆಗೆದು ನೋಡಿ ಆಮೇಲೆ ಓಪನ್ ಮಾಡಿ. ನೋಡಿ ಹೇಗೆ ಉದುದ್ರಾಗಿ ಪಲಾವು ತುಂಬ ಚೆನ್ನಾಗಿ ಉದುದ್ರಾಗಿ ಬಂದಿದೆ, ಓವರ್ ಕಲರ್ ಇಲ್ಲ. ನೋಡಿ 1-2 ಸ್ಪೂನು ಮೇಲ್ಗಡೆ ತುಪ್ಪ. ನೋಡಿ ಪಲಾವ್, ಪ್ಲೈನ್ ಪಲಾವ್ ರೆಡಿ ಇದೆ. ಬಿಡಿಯಾಗಿ ನೋಡಿ ಎಷ್ಟು ಉದ್ದದ್ರಾಗಿ ಚೆನ್ನಾಗಿ ಬಂದಿದೆ. ನೋಡಿ ಪ್ಲೈನ್ ಪಲಾವ್ ಹಾಗೂ ಮೊಸರು ಬಜ್ಜಿ ರೆಡಿಯಾಗಿದೆ.
ಭಾಳ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಉದ್ದದ್ರಾಗಿ ಬಂದಿದೆ ಅಂತ ನೀವೇ ನೋಡಿ ಪ್ಲೈನ್ ಪಲಾವ್ ಎಷ್ಟು ಉದ್ದದ್ರಾಗಿ ಪಲಾವ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೈಲ್ಡ್ ಆಗಿದೆ ಬೆಳಿಗ್ಗೆ ಬೇಗನೂ ಮಾಡ್ಬೋದು ಲೇಟ್ ಆಗಲ್ಲ ಇದರ ಜೊತೆಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಈ ರೆಸಿಪಿ ನಿಮಗೆ ಹಿಡಿಸಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಯಾವ ಇಷ್ಟದ ಅಡುಗೆ ಅಂತ ಅನ್ನೋದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಆ ಅಡುಗೆನ ನಾನು ತೋರಿಸ್ತೀನಿ ನಮ್ಮದೇ ಚಾನಲ್ ಇದೆ ಮಾಮಾಸ್ ಕೈರುಚಿ ಅಂತ ನಮ್ಮದೇ ಚಾನಲ್ ಇದೆ ಅದನ್ನು ಕೂಡ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ